ಶಿಕ್ಷಕ ವೀಕ್ಷಕರ ನನ್ನ ಹೆಸರು ಜಯಸಿಂಹ ಜಿ ಕನ್ನಡ ಭಾಷಾ ಶಿಕ್ಷಕರು ದೇವನಾಯಕನಹಳ್ಳಿ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈ ವಿಡಿಯೋ ಮಾಡುತ್ತಿರುವ ಉದ್ದೇಶ ಏನೆಂದರೆ ಕರ್ನಾಟಕದಾದ್ಯಂತ ಸುಮಾರು 95 ವಸತಿ ಅಲ್ಪಸಂಖ್ಯಾತರ ವಸತಿ ಶಾಲೆಗಳಿದ್ದು ಇಲ್ಲಿ ಪ್ರವೇಶಾತಿಗಳು ಪ್ರಾರಂಭವಾಗಿರುತ್ತವೆ ಇಲ್ಲಿ ಅಲ್ಪಸಂಖ್ಯಾತರ ಸಮುದಾಯದ ಮುಸ್ಲಿಂ ಕ್ರಿಶ್ಚಿಯನ್ ಜೈನ ಬೌದ್ಧ ಪಾರ್ಸಿ ವಿದ್ಯಾರ್ಥಿಗಳಿಗೆ ಪ್ರತಿಶತ 75 ಸ್ಥಾನಗಳು ಮೀಸಲಿದ್ದು ಉಳಿದ ಪ್ರತಿಶತ 25 ಸ್ಥಾನಗಳು ಹಿಂದುಳಿದ ವರ್ಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಮೀಸಲಾಗಿರುತ್ತದೆ ಈ ಶಾಲೆಗಳಲ್ಲಿ ಪ್ರವೇಶವನ್ನು 6ನೇ ತರಗತಿಯಿಂದ ಪ್ರವೇಶಾತಿ ಪ್ರಾರಂಭವಾಗುತ್ತದೆ ಈ ಶಾಲೆಗಳು ಸ್ವಲ್ಪ ಇಂಗ್ಲಿಷ್ ಮಾಧ್ಯಮದಲ್ಲಿ ನಡೆಯುತ್ತಿರುತ್ತವೆ ಇಲ್ಲಿ ಪ್ರವೇಶ ಪಡೆಯಲು ಅರ್ಹತೆಗಳು 5ನೇ ತರಗತಿ ಉತ್ತೀರ್ಣರಾಗಿರುವ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಅರ್ಜಿಯನ್ನು ಸಲ್ಲಿಸಬಹುದು ಪೋಷಕರ ಆದಾಯದ ಮಿತಿ ಹಿಂದುಳಿದ ವರ್ಗದವರಿಗೆ ಮತ್ತು ಅಲ್ಪಸಂಖ್ಯಾತ ವರ್ಗದವರಿಗೆ ವಾರ್ಷಿಕ ಆದಾಯ 2.550 ಲಕ್ಷ ಮೀರಿರಬಾರದು ಇಲ್ಲಿ ದೊರೆಯುವ ಸೌಲಭ್ಯಗಳು ಆಯ್ಕೆಯಾದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ 6ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಆಂಗ್ಲ ಮಾಧ್ಯಮದಲ್ಲಿ ಉಚಿತ ಶಿಕ್ಷಣವನ್ನು ನೀಡಲಾಗುತ್ತದೆ ಜೊತೆಗೆ ಇಲ್ಲಿ ಸುಸಜ್ಜಿತವಾದ ಕೊಠಡಿ ಮತ್ತು ವಸತಿ ನಿಲಯಗಳು ಲಭ್ಯವಿರುತ್ತದೆ ಇಲ್ಲಿ 24x7 ಅಂದರೆ 24x7 ಬಿಸಿ ನೀರಿನ ವ್ಯವಸ್ಥೆ ಲಭ್ಯವಿರುತ್ತದೆ ಉಚಿತ ಪಠ್ಯಪುಸ್ತಕ ಲೇಖನ ಸಾಮಗ್ರಿಗಳು ನೀಡಲಾಗುತ್ತದೆ ಎರಡು ಜೊತೆ ಸಮವಸ್ತ್ರ ಹಾಸಿಗೆ ಓದಿಕೆ ಇನ್ನಿತರ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ ವಿದ್ಯೆ ಎಂಬುದು ಸಾಧಕನ ಸೊತ್ತೆ ಹೊರತು ಸೋಂಬೇರಿ ಸೊತ್ತಲ್ಲ ಆದ್ದರಿಂದ ಈ ದೇಶದ ಪ್ರಗತಿಗೆ ವಿದ್ಯೆಯೇ ಒಂದು ಅಸ್ತ್ರವಾಗಿರ್ತದೆ ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಮಕ್ಕಳು ವಿದ್ಯಾವಂತರಾಗಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರಗಳು ಶ್ರಮಿಸಿದ್ದೇವೆ ಆದ್ದರಿಂದ ಇಂಥ ವಸತಿ ಶಾಲೆಗಳು ಸ್ಥಾಪನೆಯಾಗಿವೆ ಇಲ್ಲಿ ಈ ವಸತಿ ಶಾಲೆಯಲ್ಲಿ ಉಚಿತವಾಗಿ ಎಲ್ಲವನ್ನೂ ನೀಡಲಾಗುತ್ತದೆ ದಾಖಲಾತಿಗಾಗಿ ನೀವು ಗೂಗಲ್ನಲ್ಲಿರ್ತಕ್ಕಂಥ https.dom.karnataka.gov.in ವೆಬ್ಸೈಟ್ಗೆ ಹೋದರೆ ಈ ಒಂದು ಪುಟ ತೆರೆದುಕೊಳ್ಳುತ್ತದೆ ಈ ಪುಟದಲ್ಲಿ ನೀವು ಸ್ಕೂಲ್ ಡಿಸ್ಬೋರ್ಡಲ್ಲಿ ಇರ್ತಕ್ಕಂಥ ರೆಸಿಡೆನ್ಸಿಯಲ್ ಸ್ಕೂಲ್ ಆ್ಯಂಡ್ ಕಾಲೇಜಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಹೆಚ್ಚಿನ ಮಾಹಿತಿ ದಾಖಲಾತಿಗೆ ಮತ್ತು ಶಾಲೆಯ ಬಗ್ಗೆ ಸಂಪೂರ್ಣ ವಿವರವನ್ನು ತಿಳಿಯಬಹುದು ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ನಮಗೆಲ್ಲರಿಗೂ ಧನ್ಯವಾದಗಳು ಈ ಮಾಹಿತಿಯನ್ನು ನಿಮ್ಮ ಅಕ್ಕಪಕ್ಕದ ಬಡ ವಿದ್ಯಾರ್ಥಿ ಪ್ರತಿಭಾಂತ ವಿದ್ಯಾರ್ಥಿಗಳಿಗೆ ದಯವಿಟ್ಟು ತಲುಪಿಸಿ ಇದರಿಂದ ಅವರಿಗೆ ಭವಿಷ್ಯಕ್ಕೆ ತುಂಬ ಸಹಕಾರ ಆಗುತ್ತದೆ ದಾಖಲಾತಿಗಾಗಿ ನೀವು ಗೂಗಲ್ನಲ್ಲಿರ್ತಕ್ಕಂಥ https.dom.karnataka.gov.in ವೆಬ್ಸೈಟ್ಗೆ ಹೋದರೆ ಈ ಒಂದು ಪುಟ ತೆರೆದುಕೊಳ್ಳುತ್ತದೆ ಈ ಪುಟದಲ್ಲಿ ನೀವು ಸ್ಕೂಲ್ ಡಿಸ್ಬೋರ್ಡಲ್ಲಿ ಇರ್ತಕ್ಕಂಥ ರೆಸಿಡೆನ್ಸಿಯಲ್ ಸ್ಕೂಲ್ ಆ್ಯಂಡ್ ಕಾಲೇಜಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಹೆಚ್ಚಿನ ಮಾಹಿತಿ ದಾಖಲಾತಿಗೆ ಮತ್ತು ಶಾಲೆಯ ಬಗ್ಗೆ ಸಂಪೂರ್ಣ ವಿವರವನ್ನು ತಿಳಿಯಬಹುದು ಕರ್ನಾಟಕದಲ್ಲಿರುವ ಜಿಲ್ಲೆಗಳಲ್ಲಿರುವ ಶಾಲೆಗಳ ವಿವರ ಇಂತಿದೆ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ದೇವನಹಳ್ಳಿ ಬಾಗಲಕೋಟೆ ಜಮಖಂಡಿ ಬೀದರ್ ಬೆಳಗಿ ಹುನಗುಂಡ ತೇರದಾಳ್ ಮತ್ತು ಬೆಳಗಾವಿಯಲ್ಲಿ ಬೈಲುಂಗಲ್ ಚಿಕ್ಕೋಡಿ ಬೆಳಗಾಂ ರಾಮದುರ್ಗ ಮೊದಲಿಗೆ ಕೂಡ್ಲಿಗಿ ಹೊಸಪೇಟೆ ಬಳ್ಳಾರಿ ಸೆಣ್ಣೂರು ಗುಂಡ್ಲುಪೇಟೆ ಚಿಕ್ಕಮಗಳೂರು ಕಡೂರು ಚಿತ್ರದುರ್ಗ ಹಿರಿಯೂರು ಚಳ್ಳಕೆರೆ ಇದನ್ನ ಸ್ಕ್ರೀನ್ಶಾಟ್ ತಗೋಬೋದು ಬೀದರ್ ಹುಮ್ನಾಬಾದ್ ಇಂಡಿ ವಿಜಯಪುರ ಮುದ್ದೇಬಿಹಾಳ್ ಸಿಂದಗಿ ಇಂಡಿ ಮುದ್ದೇಬಿಹಾಳ್ ಇದನ್ನು ನೀವು ಸ್ಕ್ರೀನ್ಶಾಟ್ ತಗೋಬೋದು ನಿಮ್ಮ ಜಿಲ್ಲೆಯಲ್ಲಿ ಬಂದಾಗ ಮೈಸೂರು ಪ್ರಿಯಾಪಟ್ಟಣ ಮಾನ್ವಿ ರಾಯಚೂರು ರಾಯಚೂರಲ್ಲಿ ಮೂರು ಇದೆ ಲಿಂಗಸೂರು ಸಿಂಧನೂರು ಚಿಕ್ಕಬಳ್ಳಾಪುರ ಚಿಂತಾಮಣಿ ಮಂಗಳೂರು ಚನ್ನಗಿರಿ ಹರಿಹರ ದಾವಣಗೆರೆ ಹರಪ್ಪನಹಳ್ಳಿ ಮತ್ತು ಹೊನ್ನಾಳಿ ಇದು ಇರೋದು ದಾವಣಗೆರೆ ಡಿಸ್ಟಿಕಲ್ಲಿ ಇದು ಬಂದುಬಿಟ್ಟು ಮತ್ತು ಹುಬ್ಳಿಯಲ್ಲಿ ಎರಡಿದೆ ಧಾರವಾಡ ಗದಗ ಮುಂದಗಿರಿ ಜೀವರ್ಗಿರಿ ಕಲಬುರ್ಗಿ ಚನ್ನಪಟ್ಟಣ ಚಿಂಚೋಳಿ ಸೇದಂ ಇದು ಬಂದುಬಿಟ್ಟು ಕಲಬುರ್ಗಿ ಡಿಸ್ಟಿಕಲ್ಲಿ ಇರೋದು ಆಮೇಲೆ ಹಾಸನ ಡಿಸ್ಟಿಕಲ್ಲಿ ಆಲಂದು ಜೇವರ್ಗಿ ಅಫಜಲ್ಪುರ್ ಹೊಳೆ ನರಸೀಪುರ್ ಹಾಸನ್ ಅರ್ಕಲ್ಗೂಡ್ ಅರಸೀಕೆರೆ ಹಾವೇರಿ ಇದೆಲ್ಲ ಇದೆ ಮತ್ತು ನಿಮ್ಮ ಡಿಸ್ಟಿಕ್ನ ಸ್ಕ್ರೀನ್ಶಾಟ್ ಕೊಡಗು ವಿರಾಜಪೇಟೆ ಕೋಲಾರ ಮುಳ್ಬಾಗಲು
ಕೊಪ್ಪಳದಲ್ಲಿದೆ ಎಲ್ಲಿಯೂ ಗಂಗಾವತಿ, ಹಾಗೆ ರಾಮನಗರದಲ್ಲಿ ಚನ್ನಪಟ್ಟಣ ಮಾಗಡಿ, ಶಿವಮೊಗ್ಗದಲ್ಲಿದೆ ಶಿವಮೊಗ್ಗ ಶಿಕಾರಿಪುರ ಭದ್ರಾವತಿ ಶ್ರೀಹರಿ ಶಿರಾ ಕುಣಿಗಲ್. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಈ ವಿಡಿಯೋನ ಲಾಭ ಪಡೆದುಕೊಳ್ಳಿ.